ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ಇವಾಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಹಬ್ಬ ಮುಗಿಸ್ಕೊಂಡು ಇಲ್ಲಿಂದ ರಾಮನಗರ ಮಮ್ಮಿ ಮನೆಗೆ ಹೋದೆ. ಈ ಸ್ಯಾರಿ ಬಂದು ಬ್ಲ್ಯಾಕ್ ಕಲರ್, ಗ್ರೇ ಕಲರು, ಡಾರ್ಕ್ ಗ್ರೇ ಕಲರು. ಸೊ ಈಗ ನೋಡಿ, ರಾತ್ರಿ ಆಗಿಬಿಟ್ಟಿದೆ ನಾನು ಬರೋಷ್ಟರಲ್ಲಿ. ಅಷ್ಟರಲ್ಲಾಗಲೇ ಮಮ್ಮಿ ಹಬ್ಬದ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಒಬ್ಬಟ್ಟು ಆಗಿರ್ಬೋದು, ಪಾಯಸ ಆಗಿರ್ಬೋದು, ಆಲೂಗೆಡ್ಡೆ ಪಲ್ಯ ಆಗಿರ್ಬೋದು, ಕೂಟ ಆಗಿರ್ಬೋದು, ಒಬ್ಬಟ್ಟು ಆಗಿರ್ಬೋದು, ವೆರೈಟಿ ವೆರೈಟಿ ಅಡುಗೆಗಳು ಹಬ್ಬದ ದಿನ. ಸೊ ಹಬ್ಬದ ದಿನ ನಾನು ನೈಟ್ ಬಂದುಬಿಟ್ಟೆ. ಈಗ ಮಮ್ಮಿ ನೈಟ್ ಮುದ್ದೆ ಕೂಡ ಮಾಡ್ತಿದ್ದಾರೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ, ಆದರೆ ಇವಾಗ ಕಂಟಿನ್ಯೂ ಮಾಡ್ತೀನಿ. ಸೊ ಅಥವಾ ಇಲ್ಲ ಬೆಳಗ್ಗೆ ಮಾಡ್ತೀನಿ. ಮಮ್ಮಿದು ಔಟ್ಫಿಟ್ ನೋಡಿ, ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕಾಣುತ್ತೆ. ತುಂಬ ಜನ ಈ ಸ್ಯಾರಿ ಪರ್ಚೇಸ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಬೆಳಗ್ಗೆ ಶುರುವಾಗಿದೆ 8:30. ಇಲ್ಲಿ ನೋಡ್ತಾ ಇರ್ಬೋದು, ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪುದೀನ ಎಲ್ಲ ರೆಡಿ, ನೀಟಾಗಿ ಬಿಡಿಸಿ ಬಿಡಿಸಿ ರೆಡಿ ಮಾಡಿಡ್ತಿದ್ದಾರೆ. ಪೈನಾಪಲ್ ಇದೆ, ಸಬ್ಬಸಿಗೆ ಸೊಪ್ಪು ಕೂಡ ರೆಡಿ ಮಾಡಿ ಬಿಡಿಸಿಟ್ಟಿದ್ದಾರೆ. ಏನಮ್ಮ ಇವತ್ತು ಬ್ರೇಕ್ಫಾಸ್ಟ್ಗೆ? ರೊಟ್ಟಿ ಚಟ್ನಿ. ರೊಟ್ಟಿ ಚಟ್ನಿ ನೋಡಿ, ಫ್ರೆಶ್ ಫ್ರೆಶ್ ಆಗಿ ನಮ್ಮಪ್ಪ ಸೌತೆಕಾಯಿ ತಂದಿದ್ದಾರೆ. ಎಳೇ ಸೌತೆಕಾಯಿ, ಬೀಜ ಮಾತ್ರ ಇರಬಾರ್ದು, ಆ ರೀತಿ ಹುಡ್ಕೊಂಡು ಹುಡ್ಕೊಂಡು ತರ್ತಾರೆ. ನನ್ನ ಕೊನೆ ತಂಗಿಗೆ ಬೀಜ ಇದ್ರೆ ಇಷ್ಟ ಆಗಲ್ಲ, ಸೊ ಹಂಗಾಗಿ. ಅಮ್ಮ ಏನಕ್ಕಮ್ಮ ಹಿಂಗ ಆರ ಕೆಟ್ಟಿರೋದು? ಎಸ್, ಏನಕ್ಕಪ್ಪ ಈ ರೀತಿ ಆರ ಕೆಟ್ಟಿದ್ದಾರೆ ಅಂದ್ರೆ, ಮಳೆಯಲ್ಲಿ ನೆಂದಿರುತ್ತಲ್ವಾ, ಅಥವಾ ನೀರು ಹಾಕಿರ್ತಾರೆ. ಸೊ ಪೇಪರ್ ಮೇಲೆ ಆರ ಕೆಟ್ಟಾಗ ಪೇಪರ್ ಮಾಯಿಶ್ಚರ್ ನ ಅಬ್ಸರ್ವ್ ಮಾಡುತ್ತೆ, ಅಂದ್ರೆ ತೇವಾಂಶವನ್ನ ಎಳ್ಕೊಳತ್ತೆ ಅಂತ ಹೇಳಿ. ಸೊ ಎಸ್, ಫ್ರಿಡ್ಜ್ ಅಲ್ಲಿ ಹಾಗೆ ಇಟ್ರೆ ಕೊಳ್ತೋಗುತ್ತೆ, ಸೊ ಅದು ಒಂದ್ ರೀಸನ್. ಎಸ್, ಬನ್ನಿ ನಮ್ಮ ಕೈ ತೋಟಕ್ಕೆ ಹೋಗೋಣ. ಎಸ್, ಇದು ನಮ್ಮ ಕೈ ತೋಟ. ನೀವೇನ್ ನೋಡ್ತಿದ್ದೀರಾ, ಎಲ್ಲ ಕಿತ್ತಾಕ್ಬಿಟ್ಟಿದಾರ ನಮ್ ಡ್ಯಾಡಿ. ನುಗ್ಗಸೊಪ್ಪಿನ ಮರ ಎಷ್ಟು ದೊಡ್ಡದಿತ್ತಲ್ಲ ಲಾಸ್ಟ್ ಟೈಮ್ ತೋರಿಸಿದಾಗ, ಇವಾಗ ಕಟ್ ಮಾಡಿದ್ದಾರೆ ನೋಡಿ. ಕರ್ಬೇವನು ಕೂಡ ಕಟ್ ಮಾಡಿದ್ದಾರೆ. ಕರ್ಬೇವನ ಈ ರೀತಿ ಕಟ್ ಮಾಡಿಬಿಟ್ರೆ ಹೊಸದಾಗಿ ಮತ್ತೆ ಬೆಳೆಯುತ್ತೆ. ಸೊ ನೋಡಿ, ಇಲ್ಲಿ ಚಿಗುರು ಬರ್ತಿದೆ ಅಲ್ಲ, ನೀವು ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಎಸ್, ಹೊಸದಾಗಿ ಮತ್ತೆ ಬರ್ತಿದೆ ಚಿಗುರು. ಈ ರೀತಿ ಚಿಗುರು ಚಿಗುರು ಒಡಿಯುತ್ತೆ. ಕಾಕಡ ಗಿಡ ಎಲ್ಲ ಫುಲ್ ಕಟ್ ಮಾಡಿಬಿಟ್ಟಿದ್ದಾರೆ. ಪೈನಾಪಲ್ ಅಲ್ಲಿ ಪೈನಾಪಲ್ ಕೂಡ ನೆಟ್ಟಿದೀವಪ್ಪ, ಎಲ್ಲೋ ಕಾಣಿಸ್ತಾ ಇಲ್ವೇ. ಎಸ್, ನಾನು ಆಮೇಲೆ ತೋರಿಸ್ತೀನಿ. ಮಳೆ ಹನಿ ಶುರು ಆಯಿತು, ಒಳಗೆ ಹೋಗೋಣ. ಎಷ್ಟು ಪಾತ್ರೆ ಇದೆ ನೋಡಿ ನಮ್ಮನೇಲಿ, ಹಿಂಗೆ ಒನ್ ಟೈಮ್ಗೆ ಇಷ್ಟಿಷ್ಟು ಆಗುತ್ತೆ, ಒಬ್ಬರು ಬರೋರು ಜಾಸ್ತಿ ಅಲ್ವಾ, ಸೊ ಹಾಗಾಗಿ. ಆನಂತರ ಒಳಗಡೆ ಬಂದೆ. ಮಮ್ಮಿ ಕತ್ತಿ ಹಾಕೋ ಊದ್ಕೊಂಡಿದೆ ಕಣೋ ಅಂತ ಹೇಳ್ತಿದ್ರು, ಮತ್ತೆ ಅವ್ರಿಗೆ ಗಿಡದ ಹತ್ರ ಹೋಗಿ ಅವ್ರಿಗೂ ಅಲರ್ಜಿ ಆಗಿತ್ತು. ಸೊ ಹಂಗಾಗಿ ನಾನು ಸ್ವಲ್ಪ ಕತ್ತಿಗೆ ವಿಕ್ಸ್ ಹಚ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಮಾಮಿ ಮೆಂಥೋ ಪ್ಲಸ್ ಬಾಂಬು ಹಚ್ಚಿ ಸ್ವಲ್ಪ ನೀಟಾಗಿ ಮಸಾಜ್ ಮಾಡಿದೆ. ಪಾಪ ಅವ್ರಿಗೆ ತುಂಬ ಕೆಲಸ ಜಾಸ್ತಿ, ಮಮ್ಮಿಗೆ ಎಷ್ಟು ಜನ ಬಂದರೂ ಬೇಜಾರು ಮಾಡ್ಕೊಳ್ಳಲ್ಲ ಮಮ್ಮಿ, ಅಷ್ಟು ಜನಕ್ಕೂ ಕೂಡ ಅಡುಗೆ ಮಾಡಿರ್ತಾರೆ. ಅಂಥ ಒಳ್ಳೆ ಮನುಷ್ಯತ್ವ, ಒಳ್ಳೆ ಹೃದಯವಂತರು ಅಂತಲೇ ಹೇಳ್ಬೋದು ನಮ್ಮ ತಾಯಿನ. ದೀಕ್ಷಮ್ಮ ಟಿವಿ ಬಿಟ್ಟು ಹೋಗಮ್ಮ. ಸಚಿ, ಸಚ್ಚು, ಗುಡ್ ಮಾರ್ನಿಂಗ್. ಎಸ್ ಸ್ನೇಹಿತರೆ, ಎಲ್ಲ ಕೆಲಸ ಮುಗಿಸ್ಬಿಟ್ಟು, ಕೆಲಸ ಏನು, ಮಮ್ಮಿ ಮನೆಗೆ ಬಂದ್ರೆ ಏನ್ ಕೆಲ್ಸನೂ ಇರೋದಿಲ್ಲ, ಆರಾಮ್ಸೆ ಕೂತಿದ್ದೀನಿ. ಈಗ ನಮ್ ಸಚ್ಚಿ ಹೇರ್ ಸ್ಪೈಕ್ ಮಾಡ್ಕೊಂಡಿದ್ದಾರೆ. ಡ್ಯಾಡಿ ಮಕ್ಳಿಗೆ ಬಿಸ್ಕೆಟ್ ಕೊಡ್ತಾ ಇದಾರೆ. ಈಗ ತಾನೇ ಎಲ್ಲ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊತಾ ಇದ್ದೀನಿ. ಬಟ್ಟೆ ತರಬೇಕು, ಸೊ ಹಾಗಾಗಿ ಹೋಗೋಣ ಅಂತ. ದೀಕ್ಷಮ್ಮ ನೋಡಿ, ಮೇಕಪ್ ಮಾಡ್ಕೊಂಡಿಲ್ಲ ಬಟ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ಎಸ್, ಬನ್ನಿ ಸ್ನೇಹಿತರೆ, ಈಗ ಟೌನ್ಗೆ ಹೋಗ್ಬಿಟ್ಟು ಒಂದಿಷ್ಟು ಬಟ್ಟೆ ತರೋಣ. ಆಕ್ಚುಲಿ ಏಜ್ ಆದವ್ರಿಗೆ ಬಟ್ಟೆ ತರ್ತಾ ಇರೋದು, ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ಹೋಗಿ ಬರ್ತೀನಿ. ನ್ಯೂಟ್ರಿ ಚಾಯ್ಸ್, ನ್ಯೂಟ್ರಿ ಚಾಯ್ಸ್,
ನಾಳೆ ಬಿಸ್ಕೆಟ್ ಕೊಟ್ಟಿದ್ದಾರೆ, ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳು ಅಂತ. ಆನಂತರ ಸ್ನೇಹಿತರೆ, ನಾನಿಲ್ಲಿ ಬಟ್ಟೆಗಳನ್ನ ತೊಗೊಳೋಣ ಅಂತ ಬಂದೆ ಟೌನ್ಗೆ. ಕ್ರೀಮ್ ಕಲರ್ ಒಂದು, ಒಂದು ಪ್ಯೂರ್ ವೈಟ್ ಕಲರ್ ಒಂದು, ಎರಡು ಬಟ್ಟೆನ ತೆಗೆದುಕೊಂಡೆ. ಮತ್ತು ಟವಲ್ಲು, ಪಂಚೆ ಎಲ್ಲನೂ ಫುಲ್ ಸೆಟ್ಟು ತೊಗೊಂಡೆ. ಆನಂತರ ನಾನು ಹೊರಗಡೆ, ನೀವು ನೋಡ್ತಾ ಇರ್ಬೋದು, ಸಚ್ಚು ಮತ್ತು ದೀಕ್ಷು ಆಟ ಆಡ್ತಿದ್ದಾರೆ. ಸೊ ಈಗ ಹೊರಡ್ತಾ ಇದ್ದೀನಿ, ಬನ್ನಿ. ಬಟ್ಟೆ ತೊಗೊಂಡು ಬಂದೆ ಫೈನಲಿ. ಎಲ್ಲ ವೈಟು, ವಯಸ್ಸಾದವ್ರಿಗೆ ಗೊತ್ತಲ್ವಾ ನಿಮಗೆ ಯಾವ ರೀತಿ ತೊಗೋಬೇಕು ಅಂತ. ಹೋಗಿ ಕೊಟ್ಬಿಟ್ಟು ಬಂದುಬಿಡ್ತೀನಿ. ಸಚ್ಚು ದೀಕ್ಷಾ ಹಿಂದೆ ನಾಯಿನ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ. ಸೊ ಅಷ್ಟರಲ್ಲಿ ನಾನು ಬಂದುಬಿಡ್ತೀನಿ. ನಮ್ಮ ಮನೆ ಹಿಂದೇನು ಮನೆ, ಹಾಂ ಬಂದೆ ಡೇಡಿ. ಸೊ ಅಷ್ಟರಲ್ಲಿ ಬಂದುಬಿಡ್ತೀನಿ, ಬಾಯ್. ಆನಂತರ ಇಲ್ಲಿಂದ ಡ್ಯಾಡಿ ಜೊತೆ ಹೊರಟೆ, ಹೊರಟ್ಮೇಲೆ ಸೊ ಅದು ನಮ್ಮ ಮನೆ. ಎಸ್, ಹೊರಡ್ತಾ ರೋಡಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ಪ್ರಕೃತಿ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ ನಿಜವಾಗ್ಲೂ ಸ್ನೇಹಿತರೆ. ಈಗಂತೂ ಉತ್ತರ ಕರ್ನಾಟಕದಲ್ಲೆಲ್ಲ ಸುಮಾರು ಜನಕ್ಕೆ ಹಾನಿಯಾಗಿದೆ. ಪ್ಲೀಸ್ ಅವ್ರು ಬೇಗ ರಿಕವರಿ ಆಗಲಿ ಅಂತ, ಆ ಟೆನ್ಷನ್ನಿಂದ ಮತ್ತು ಆ ಶಾಕಿಂದ ಹೊರಬರಲಿ ಅಂತ ನಾನು ಆಶಿಸ್ತೀನಿ. ಎಷ್ಟೋ ಸಾವು ನೋವುಗಳಾಗಿದ್ದಾವೆ, ಅದು ನೋಡಿದ್ರೆ ನಿಜವಾಗ್ಲೂ ಕರಳು ಕಿತ್ತು ಬಂದಂಗಾಗತ್ತೆ ನಿಜವಾಗ್ಲೂ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಊರ ಮಧ್ಯ NH ನ್ಯಾಷನಲ್ ಹೈವೇ ಬರ್ತಿದೆ. ಇವರಿಗೆ ಕುಮಾರಣ್ಣ ಅಂಥೇಳಿ ನಮ್ಮ ಪಾಲ್ದಾರರು, ನಮ್ಮನ್ನೆಲ್ಲ ಆಡಿಸಿ ಬೆಳೆಸ್ದಂಥವ್ರು. ತುಂಬ ಖುಷಿಯಾಯಿತು, ಅವ್ರು ಎಲ್ಲಿ ನೋಡಿದ್ರೂ ಸಿಕ್ಕಿದಾಗ ಏನವ ಚೆನ್ನಾಗಿದೆಯಾ ಅಂತ ಮಾತಾಡ್ಸ್ತಾರೆ. ತುಂಬ ಸಂತೋಷ ಆಗುತ್ತೆ ಅವ್ರುಗಳನ್ನೆಲ್ಲ ನೋಡಿದಾಗ. ನಮ್ಮನ್ನೆಲ್ಲ ಪಾಪ ಹೆಗ್ಲ ಮೇಲೆ ಹೊತ್ಕೊಂಡು ತೋಟಕ್ಕೆ ಕರ್ಕೊಂಡೋಗೋರು ಚಿಕ್ಕ ಮಕ್ಕಳಿದ್ದಾಗ. ಆನಂತರ ಬಂದ್ವಿ ಊರಿಗೆ. ಊರಲ್ಲಿ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆ, ಇನ್ನೊಬ್ಬ ಚಿಕ್ಕ ದೊಡ್ಡಪ್ಪ ಸಿಗಲಿಲ್ಲ. ಸೊ ಹಾಗಾಗಿ ಚಿಕ್ಕ ದೊಡ್ಡಪ್ಪನಿಗೆ ಮಗನ ಕೈ ಕೊಟ್ಬಿಟ್ಟು ಬಂದೆ. ನಮ್ಮ ದೊಡ್ಡಪ್ಪ ಅದೇ ಯಾಕೋ ತರಕ್ಕೆ ಹೋಗಿದ್ದೆ, ಮನೆ ಕಟ್ಟಿಸ್ತಿದ್ಯಲ್ಲ ಆಮೇಲೆ ತರ್ಬೋದಿತ್ತು ಅಂತ ಹೇಳ್ತಿದ್ರು. ಬಟ್ ನಿಜವಾಗ್ಲೂ ಒಂಥರ ಖುಷಿಯಾಯಿತು. ಏನಾಗುತ್ತೆ ಅಂದರೆ ಈ ಥರ ನಮ್ಮ ದೊಡ್ಡಪ್ಪರನ್ನ ಅಥವಾ ಯಾರನ್ನಾದರೂ ನೋಡಿದಾಗ ಇವರೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಿಜವಾಗ್ಲೂ. ನನ್ನಂತೂ ಮೊದಲನೇ ಮೊಮ್ಮಗಳು, ಸೊ ಅಷ್ಟು ಮುದ್ದು ಮಾಡಿ ಅಷ್ಟು ಪ್ರೀತಿಯಿಂದ ಸಾಕಿದ್ದಾರೆ. ಈಗಲೂ ನನ್ನ ದೊಡ್ಡಪ್ಪನ ಹೋಗೋಣ ಬಾರಣ ಅಂತಲೇ ಕರೆಯೋದು. ನಮ್ಮ ಹಳ್ಳಿಗಳ ಕಡೆ ಇನ್ನೊಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಜಾಸ್ತಿ. ಆನಂತರ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದೆ. ನೋಡಿ ಮಕ್ಕಳು ಏನು ಮಾಡ್ತಿದ್ದಾರೆ. ಎಸ್, ಮನೆಗೆ ರಿಟರ್ನ್ ಬಂದೆ. ಏನೋ ಮಮ್ಮಿ ರೆಡಿ ಮಾಡಿದ್ದಾರೆ. ಏನದು ಚಪಾತಿನ? ಇನ್ನು ಬೆಂದೇ ಇಲ್ಲ ನಿಂದು, ಒಂದ್ ಸೈಡ್ ಬೆಂದಿಲ್ಲ. ಎಲ್ಲಿ ನೋಡಲ್ಲ ಅದ್ರ ಕೆಳಗಡೆದು ನೋಡಲ್ಲಿ ಬೇಯ್ಬೇಕಿನ್ನ. ಸರ್ ನೀವೇನ್ ಮಾಡ್ತಿದ್ದೀರಾ? ನೀವೇನ ಮಾಡ್ತಾರದು? ಇದಕ್ಕೆಲ್ಲ ಶ್ರೀಕೃಷ್ಣ ಪರಮಾತ್ಮ ನೀವೇನಾ? ಮನೆ ಗತಿ ಸೀಸರು ಚಾಕು ಎಲ್ಲ ಏನಕ್ಕೆ ಬಂದೈತಿ ಈಚೆ? ಸುಮ್ಮನೆ ಕಟ್ ಮಾಡಕ್ಕೆ ಚಾಕುನ ಚಿಚ್ಚ. ಎಸ್ ಸ್ನೇಹಿತರೆ, ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಗುಡ್ ವೈಬ್ಸ್ದು ಇವತ್ತು ಸೇಲ್ ನಡೀತಿದೆ. ಆಲ್ಮೋಸ್ಟ್ 50% ಡಿಸ್ಕೌಂಟ್ ಇದೆ. ಸೊ ನೀವು ನೋಡ್ತಿರ್ಬೋದು, ಇದೆಲ್ಲ ಟೊಮ್ಯಾಟೊ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ. ಟೊಮ್ಯಾಟೋದಿದೆ. ಟೊಮ್ಯಾಟೊ ಎಸ್ಪೆಷಲಿ ನಿಮ್ಮ ಸ್ಕಿನ್ ಸ್ವಲ್ಪ ಬ್ರೈಟ್ನಿಂಗ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಆಲಿವ್ ಆಯಿಲ್ ಇದೆ, ಆಮೇಲೆ ಬ್ಲ್ಯಾಕ್ ಬೆರಿ ಇದೆ. ಬ್ಲ್ಯಾಕ್ ಬೆರಿ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ನ ಒಂಥರ ರಿಫ್ರೆಶಿಂಗ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ಇದು ಲೋಟಸ್ ಇದೆ, ಆಯಿಲ್ ಕಂಟ್ರೋಲ್ ಶೀಟ್ ಅಂತೆ. ಆನಂತರ ಬ್ಯಾಂಬು ಆ್ಯಂಟಿ ಆಕ್ಸಿಡೆಂಟ್ ಶೀಟ್ ಮಾಸ್ಕ್ ಅಂತೆ. ಸೊ ಇದೆಲ್ಲ ಆಫರ್ಸ್ ನಡೀತಿದೆ. ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ ಪರ್ಚೇಸ್ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಆನಂತರ ಬಂದು ಅಮ್ಮ ನಾನ್ ವೆಜ್ ರೆಡಿ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನೇನು ಮಾಡಿದೆ, ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಈರುಳ್ಳಿನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಯಾಕಂದರೆ ನಾನ್ ವೆಜ್ಗೆ ಬೇಕೇ ಬೇಕಲ್ವ ಈರುಳ್ಳಿ. ನನಗೆ ತುಂಬ ಇಷ್ಟ ಚಿಕನ್ ಚಾಪ್ಸು ಅಂತ ಅಂದರೆ, ಚಿಕನ್ ಚಾಪ್ಸ್ ಅಂದರೆ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂದ್ಕೊಳ್ಳಿ. ಮತ್ತು ಅದು ಬಿಟ್ಟರೆ ಪ್ರಾನ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಪ್ರಾನ್ಸ್ ತುಂಬ ಹೆಲ್ತ್ಗೆ ಒಳ್ಳೆಯದು. ಮೇನ್ ಈ ಬಾಣಂತಿಯರಿಗೆ ಸನ್ನಿ ಹಿಡ್ದಿದೆ ಅಥವಾ ಸನ್ನಿ ಅಂತ ಹೇಳ್ತಾರಲ್ಲ ಸ್ಟ್ರೋಕ್ ಹೊಡೆದಿರೋರಿಗೆ, ಅವರೆಲ್ಲ ಧಾರಾಳವಾಗಿ ತಿನ್ಬೋದು ಪ್ರಾನ್ಸ್ ಮತ್ತು ಕ್ರ್ಯಾಬ್ನ. ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿದ್ರಿ ಅಲ್ವಾ, ಅಲ್ಲಿ ಮೆತ್ತಗೆ ಕಳ್ಳ ಥರ ಒಂದು ಚಿಟ್ಟೆ ಪುರ್ಕ ಹಾರ್ಕೊಂಡು ಬಂತು. ಹಾಗೆ ನಮ್ಮಮ್ಮ ಕಿರ್ಚ್ಕೊಂಡೆ, ನಮ್ಮಮ್ಮ ಬಂದು ಎತ್ತಾಕಿದ್ರು. ಸೊ ಹಾಗಾಗಿ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಕಿರ್ಚ್ಕೊಂಡಿದ್ದ ರೇಂಜ್ಗೆ ನಮ್ಮಮ್ಮ ಬೈತಾ ಇದ್ರು, ಅಷ್ಟು ಜೋರಾಗಿ ಕಿರ್ಚ್ಕೊಂಡೆ. ಆನಂತರ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಸಿಪ್ಪೆ ಎಲ್ಲ ಬಿಡಿಸಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡೆ. ಆನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ.
ಯಾರೆಲ್ಲ ನನ್ನ ವೀವರ್ಸ್ ಇದ್ದೀರಾ ನಾನ್ ವೆಜಿಟೇರಿಯನ್ಸು, ಅವ್ರಿಗೆ ಯಾರಿಗೆಲ್ಲ ಚಿಕನ್ ಚಾಪ್ಸ್ ಇಷ್ಟ ಅವರೆಲ್ಲ ಈ ಒಂದು ವೀಡಿಯೋಗೆ ಲೈಕ್ ಕೊಡಬೇಕು, ಮತ್ತು ನನ್ನ ಕಾಮೆಂಟ್ ಮಾಡಿ ತಿಳಿಸ್ಬೇಕಪ್ಪ ಎಸ್ಸಕ್ಕ ನನಗೂ ಚಿಕನ್ ಚಾಪ್ಸ್ ಇಷ್ಟ ಅಂತ. ನಾನ್ ವೆಜಿಟೇರಿಯನ್ಸಲ್ಲಿ ಯಾವ್ದು ಇಷ್ಟ ಅಂತ ನೀವು ನನಗೆ ಹೇಳಬೇಕು. ಈಗ ನೋಡಿ, ಪುದೀನಾನ ನೀಟಾಗಿ ತೊಳೆದುಬಿಟ್ಟು ಇಟ್ಕೊಂಡೆ, ಆನಂತರ ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ತೊಳೆದುಬಿಟ್ಟು ಇಟ್ಕೊಳ್ತೀನಿ. ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಗೆ ಬಿಡಿಸಿ 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 ಬೇರ್ ಸಮೇತ ತೆಗೆದುಬಿಟ್ಟು, ಬೇರ್ ತೆಗೆದು ಹಾಕ್ಬಿಟ್ಟು, ಸಾರಿ ಬೇರ್ ಸಮೇತ ಅಂತ ಹೇಳ್ತಾ ಇದ್ದೀನಿ ನೋಡಿ, ಬೇರ್ನ ತೆಗೆದು ಹಾಕ್ಬಿಟ್ಟು ನೀಟಾಗಿ ಬಿಡಿಸಿ ಬಿಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಏನೋ ಒಂಥರ ಮಜಾ ಸ್ನೇಹಿತರೆ, ನಿಜವಾಗ್ಲೂ ಅಮ್ಮನ ಮನೆಗೆ ಹೋಗ್ಬಿಟ್ರೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಅಪರೂಪ ಅಡುಗೆ ಮಾಡೋದು ಮಮ್ಮಿ ಮನೆಗೆ ಹೋದರೆ. ಮಮ್ಮಿ ರೆಸ್ಟ್ ಮಾಡೋ ರೆಸ್ಟ್ ಮಾಡೋ ಅಂತ ಯಾವಾಗಲೂ ಬೈತಾರೆ, ಯಾಕಂದ್ರೆ ಅಷ್ಟು ಇದು ಮಾಡ್ತಾರೆ. ಫಸ್ಟು ನೀನು ರೆಸ್ಟ್ ಮಾಡು, ತಾಯಂದಿರಿಗೆ ಎಷ್ಟೇ ಕಷ್ಟ ಇರಲಿ ಸ್ನೇಹಿತರೆ ನಾವು ಹೋಗ್ತಿದ್ದೀವಿ ಅಂತ ಅಂದರೆ ನೀವು ರೆಸ್ಟ್ ಮಾಡ್ರಿ ಅಂತಲೇ ಹೇಳೋದು. ಅಮ್ಮ ಏನೇನು ಹಾಕಿದ್ದೀರಾ? ಅಮ್ಮ ಕೊತ್ತಂಬರಿ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಮೆಣಸು, ಮೆಣಸಿನ್ಕಾಯಿ, ಬೆಳ್ಳೆ, ಬೆಳಗ್ಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಅಲ್ವಾ ಬ್ಯಾಡ್ಗೆ ಮೆಣಸಿನ್ಕಾಯಿ? ಇದು ಚಾಪ್ಸ್ಗೆ. ಚಾಪ್ಸ್ಗಾ? ಇದು ಚಾಪ್ಸ್ಗೆ, ಇದು ಸಾಂಬಾರ್ಗೆ. ಇಲ್ಲಿ ಕೊತ್ತಂಬರಿ, ಪುದೀನ, ಮೆಣಸು, ಈರುಳ್ಳಿ ಒಂದೂವರೆ ಇದೆ, ಬೆಳ್ಳುಳ್ಳಿನೂ ಕೂಡ ಆಲ್ಮೋಸ್ಟ್ ನಿಯರ್ಲಿ ಎರಡೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇದೆ, ಮೆಣಸಿದೆ, ಅದಲ್ಲದೆ ಚಕ್ಕೆ, ಲವಂಗ ಎಲ್ಲ ಹಾಕೊಳ್ತಾರೆ. ಬನ್ನಿ ಅಡುಗೆ ಮನೇಲಿ ಮಮ್ಮಿ ಏನೇನು ಮಾಡಿಟ್ಟಿದ್ದಾರೆ ನೋಡೋಣ. ಮಟನ್ನು ಬೇಯ್ತಿದೆ. ಏನು ಕಮ್ಮ, ಇದು ಮುದ್ದೆಗಲ್ವಾ? ಮುದ್ದೆಗೆ ಇದು ಚಿಕನ್ ಚಾಪ್ಸ್ ರೆಡಿನಾ? ನಮ್ಮ ಫೇವ್ರೆಟ್ ಚಿಕನ್ ಚಾಪ್ಸ್. ಯಾರಿಗೆಲ್ಲ ಫೇವ್ರೆಟು ಅವರೆಲ್ಲ ಕಾಮೆಂಟ್ ಹಾಕಿ ಚಿಕನ್ ಚಾಪ್ಸು. ನಂಗಂತೂ ತುಂಬಾ ಇಷ್ಟ. ಇದು ಬಂದು ಮುದ್ದೆ. ಆನಂತರ ಸಾಂಬಾರ್ಗೆ ಇಲ್ಲಿ ಮಸಾಲೆನ ರುಬ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ರೈಸ್ ಮಾಡಿಟ್ಟಿದ್ದಾರೆ ಅನ್ನ, ಬಿಸಿ ಬಿಸಿ ಅನ್ನ ರೆಡಿ ಇದೆ, ಎ ಟು ಝೆಡ್ ರೆಡಿ ಇದೆ. ಇನ್ನೊಂದು ಮಟನ್ ಸಾಂಬಾರ್ ಒಂದಾಗ್ಬಿಟ್ರೆ ಬಾರಿಸೋದಷ್ಟೇ ಬಾಕಿ ನಮಗೆ. ಆನಂತರ ಸ್ನೇಹಿತರೆ, ಮುದ್ದೆ, ನಾನ್ ವೆಜ್ ನೋಡ್ತಿದ್ದೀರಾ, ಸೌತೆಕಾಯಿ, ಈರುಳ್ಳಿ, ಆನಂತರ ಚಾಪ್ಸ್ ಎಲ್ಲನೂ ಹಾಕ್ಕೊಂಡು ಎಲ್ಲರೂ ಕೂತಿದ್ದಾರೆ. ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದೀವಿ. ದೀಕ್ಷಿತ ತುತ್ತು ಮಾಡಿ ಮುರಿದಿಟ್ಕೊಂಡಿದ್ದಾಳೆ ನೀಟಾಗಿ. ಡ್ಯಾಡಿ ಊಟ ಮಾಡ್ತಿದ್ದಾರೆ. ಮಮ್ಮಿ ತಿನ್ನು ತಿನ್ನು ಅಂತ ದೀಕ್ಷಿತರಿಗೆ ತಿನ್ನಿಸ್ತಿದ್ದಾರೆ. ಅದೆಷ್ಟು ತಿಂತಾಳೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತಿನ್ನು ತಿನ್ನು ಅಂತಿದ್ದಾರೆ. ಸಚ್ಚು ಮಾತ್ರ ಹಾಕಿಸ್ಕೊಂಡಿದ್ದಷ್ಟೇ, ಬಟ್ ಒಂದೇ ಒಂದು ಸಿಂಗಲ್ ಪೀಸ್ ಕೂಡ ತಿಂದಿಲ್ಲ. ದೀಕ್ಷಿತ ಹೆಂಗಿದೆಯಪ್ಪ ಅಂದರೆ, ಚೆನ್ನಾಗಿದೆ ಮಾ, ಚೆನ್ನಾಗಿದೆ ಮಾ ಅಂದ್ಲು. ಬಟ್ ತಿಂದ್ಲು, ತುಂಬ ಸಂತೋಷ ಆಗುತ್ತೆ. ತಾಯಂದಿರ ಮನೆಗೆ ಹೋಗ್ಬೇಕು ಅಂದರೆ ಹೆಣ್ಮಕ್ಳಿಗೆಲ್ಲ ತುಂಬಾ ಸಂತೋಷ. ಆನಂತರ ಊಟ ಆಯಿತು. ಊಟ ಆಗ್ತಿದ್ದಂಗೆ ಯಾರೋ ಗೆಸ್ಟ್ ಬರ್ತಿದ್ದಾರೆ ಅಂತ ಫೋನ್ ಮಾಡಿದ್ರು. ಗೆಸ್ಟ್ ಬಂದರು ಬರ್ತಿದ್ದಾರೆ ಅಂದ್ಬಿಟ್ಟು ಮಮ್ಮಿ ಮತ್ತೆ ಒಡೆ ಮಾಡಿದ್ರು. ಆನಂತರ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನಾಳೆ ಇವತ್ತು ಸಾಕು, ಶಾರ್ಟಾಗೇ ಇರಲಿ ವ್ಲಾಗು. ತುಂಬ ಒಳ್ಳೆ ಇನ್ಫಾರ್ಮೇಟಿವ್ ತೊಗೊಂಡು ಬರ್ತಿದ್ದೀನಿ. ನಮ್ಮ ಅತ್ತೆಯವರು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಡ್ಯಾಡಿಯವ್ರ ಅಕ್ಕ ಬಾಣಂತಿ ಮತ್ತು ಮಗುವಿನ ಆರೈಕೆ ಬಗ್ಗೆ ಸೂಪರಾಗಿದೆ ಇನ್ಫಾರ್ಮೇಷನ್ನು. ಸೊ ಅದ್ರ ಬಗ್ಗೆ ನಾಳೆ ವ್ಲಾಗ್ ಹೇಳ್ತೀನಿ.